2022 23 ಸಾಲಿನ ಸುಗಮ ವಿದ್ಯುತ್ ರವಾನೆ ಮತ್ತು ಪ್ರಸನ್ನ ಜಾಲ ಬಲವರ್ಧನೆಗಾಗಿ 16 ಹೊಸ ಉಪಕೇಂದ್ರಗಳ ಸ್ಥಾಪನೆ 910 ಕಿಲೋಮೀಟರ್ ಪ್ರಸರಣ ಮಾರ್ಗ ರಚನೆ ಮತ್ತು 151 ಉಪಕೇಂದ್ರ ಉನ್ನತೀಕರಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಮುಂದುವರೆದು 50 ಹೊಸ ಉಪಕೇಂದ್ರಗಳನ್ನು 1060 ಸರ್ಕ್ಯೂಟ್ ಕಿಲೋಮೀಟರ್ ಪ್ರಸರಣ ಮಾರ್ಗವನ್ನು ಮತ್ತು 100 ಖಾಲಿ ಇರುವ ಉಪಕೇಂದ್ರಗಳ ಸಾಮರ್ಥ್ಯ ಉನ್ನತೀಕರಣ ಕಾಮಗಾರಿ ಸೇರಿದಂತೆ ಈ ವರ್ಷ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ 3000 ಕೋಟಿ ರಲ್ಲಿ ಹೂಡಿಕೆಯನ್ನು ಮಾಡಲಾಗುವುದು ಕರ್ನಾಟಕ ವಿದ್ಯುತ್ ನಿಗಮ ಜನರೇಷನ್ ಸ್ವಿಚ್ ಯಾರ್ಡ್ ಉಪಕರಣಗಳ ಹಾಗೂ ಸಂರಕ್ಷಣೆ ವ್ಯವಸ್ಥೆಗಳ ಆಧುನೀಕರಣ ಕೇಂದ್ರ ಸರ್ಕಾರ ಪವರ್ ಸಿಸ್ಟಮ್ ಡೆವಲಪ್ಮೆಂಟ್ ಫಂಡ್ ಫೇಸ್ ತ್ರೀ ಅಡಿಯಲ್ಲಿ 102 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು ಕರ್ನಾಟಕ ಸರ್ಕಾರವು ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ವಿಸ್ತೃತ ಯೋಜನೆ ವರದಿಯನ್ನು ತಯಾರಿಸಿದ್ದು ಈ ಯೋಜನೆ ಕೇಂದ್ರ ಸರ್ಕಾರ ಸಂಯೋಜನೆಯೊಂದಿಗೆ 7394 ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಮೂಲಕ ಅನುಷ್ಠಾನಗೊಳಿಸಲಾಗುವುದು ಇದಲ್ಲದೆ 1000 ಮೆಗಾವ್ಯಾಟ್ ಹೊಸ ಪಂಪ್ ಸ್ಟೋರೇಜ್ ಘಟಕವನ್ನು PPP ಮಾದರಿಯಲ್ಲಿ ಸ್ಥಾಪಿಸಲಾಗುವುದು 2022-23 ಕೇಂದ್ರ ಸರ್ಕಾರ ಅವಧಿಯಲ್ಲಿ 4000 MWH ಸಾಮರ್ಥ್ಯ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮನ್ನು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಮೂಲಕ ವಿಜಯಿಸುವುದಾಗಿ ಘೋಷಿಸಲಾಗಿದೆ ಈ ಯೋಜನೆಯೊಂದಿಗೆ ಪಾವಗಡ ಸೋಲಾರ್ ಪಾರ್ಕ್ನಲ್ಲಿ 48 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಟರಿ ಶೇಖರಣಾ ವ್ಯವಸ್ಥೆ ಹೊಂದಿದ್ದು 2 ಮೆಗಾವ್ಯಾಟ್ ಸಾಮರ್ಥ್ಯ ಸೌರ ಘಟಕವನ್ನು KRDO ವತಿಯಿಂದ ಸ್ಥಾಪಿಸಲಾಗುವುದು ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳ ಬಲವರ್ಧನೆ ಮತ್ತು ಆರ್ಥಿಕ ಸ್ವಾವಲಂಬನೆ ಕುರಿತು ಅಧ್ಯಯನ ನಡೆಸಿದಾಗ ಸಲುವಾಗಿ ಗುರುಚರಣ ಸಮಿತಿ ರಚಿಸಲಾಗಿತ್ತು ಸದರಿ ಸಮಿತಿ ಶಿಫಾರಸುಗಳನ್ನು ಪರಿಶೀಲಿಸಿ ವಿದ್ಯುತ್ ಸರಬರಾಜು ಕಂಪನಿ ಕಾರ್ಯನಿರ್ವಹಣೆ ಮತ್ತು ಆರ್ಥಿಕ ಸ್ಥಿತಿಯ ಸುಧಾರಣೆ ಅಗತ್ಯ ಕ್ರಮಗಳಾಗುವುದು ಹಲವಾರು ವರ್ಷಗಳಿಂದ ಸಂಕಷ್ಟದಲ್ಲಿರುವ ವಿದ್ಯುತ್ ಸರಬರಾಜು ಕಂಪನಿಗೆ ಕಳೆದ 2 ವರ್ಷದಲ್ಲಿ 31869 ಕೋಟಿ ರೂಪಾಯಿ ಅನುದಾನ ಒದಗಿಸುವ ಮೂಲಕ ನಮ್ಮ ಸರ್ಕಾರ ಕಾಯಕಲ್ಪ ನೀಡಿದೆ ಇದರಲ್ಲಿ 25445 ಕೋಟಿ ರೂಪಾಯಿ ಉಚಿತ ವಿದ್ಯುತ್ ಯೋಜನೆಯಲ್ಲಿ ರೈತರ ಪಂಪ್ಸೆಟ್ ಯೋಜನೆ ಹಾಗೂ ಭಾಗ್ಯಜ್ಯೋತಿ ಕುಟ್ರ ಜ್ಯೋತಿ ಯೋಜನೆ ನೀಡಲಾಗಿದೆ 924 ಕೋಟಿ ಬಂಡವಾಳ ಹೂಡಿಕೆಯನ್ನು ಮಾಡಿದೆ ಇದರ ಜೊತೆಗೆ 5500 ಕೋಟಿ ರೂಪಾಯಿ ವಿಶೇಷ ಆರ್ಥಿಕ ನೆರವು ಹಾಗೂ 2564 ಕೋಟಿ ರೂಪಾಯಿ ಹಿಂದಿನ ಸಾಲವನ್ನು ಹೊಂದಾಣಿಕೆ ಮೂಲಕ ಕೈಬಿಡಲಾಗಿದೆ 2022-23 ಆರ್ಥಿಕ ವರ್ಷದಲ್ಲಿ ವಿದ್ಯುತ್ ಉತ್ಪಾದನೆ ಕಂಪನಿಗೆ ಹಿಂಬಾಕಿ ಪಾವತಿ ಆಗಿ ರಾಜ್ಯ ಸರ್ಕಾರವು 13709 ಕೋಟಿ ಸಾಲಕ್ಕೆ ಖಾತ್ರಿಯನ್ನು ನೀಡಿದೆ ಮುಂದಿನ ಆರ್ಥಿಕ ವರ್ಷದಲ್ಲಿ ರಾಜ್ಯದ ಇಂಧನ ಕಂಪನಿಗಳಿಗೆ 13793 ರೂಪಾಯಿ ಅನುದಾನ ನೀಡಲಾಗುವುದು 2022-23 ಸಾಲಿನ ವಿವಿಧ ಯೋಜನೆಯಡಿಯಲ್ಲಿ 4728 ಕೋಟಿ ವೆಚ್ಚದಲ್ಲಿ 815 ಉದ್ದದ ರಾಜ್ಯ ಹೆದ್ದಾರಿ ಹಾಗೂ 1093 ಕಿಲೋಮೀಟರ್ ಜಿಲ್ಲಾ ಮತ್ತು ಇತರ ರಸ್ತೆಗಳ ಅಭಿವೃದ್ಧಿಗಾಗಿ 135 ಸೇತುವೆಗಳ ನಿರ್ಮಾಣ ಪೂರ್ಣಗೊಳಿಸಲಾಗಿದೆ ಜೀವಿತಾವಧಿ ಪೂರ್ಣಗೊಂಡಿರುವ 1008 ಉದ್ದದ ರಾಜ್ಯ ಹೆದ್ದಾರಿಗಳನ್ನು ನವೀಕರಣಕ್ಕೆ 440 ಕೋಟಿ ಮೊತ್ತ ಅನುಷ್ಠಾನಗೊಳಿಸಲಾಗುತ್ತದೆ March 22-23 ಅಂತ್ಯದವರೆಗೆ 3720 ಕೋಟಿ ರೂಪಾಯಿ ವೆಚ್ಚದಲ್ಲಿ 942 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿ ಮತ್ತು 1364 ಕಿಮೀ ಉದ್ದದ ಜಿಲ್ಲಾ ಮತ್ತು ಇತರಗಳನ್ನು ಅಭಿವೃದ್ಧಿಪಡಿಸಲಾಗುವುದು 2014 ಕೇಂದ್ರಗಳ NDA ಸರ್ಕಾರ ಅಧಿಕಾರಕ್ಕೆ ವಹಿಸಿಕೊಂಡಂತೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ 64512 ಕೋಟಿ ರೂಪಾಯಿ ವೆಚ್ಚದಲ್ಲಿ 6715 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಪಡಿಸಲಾಗಿದೆ ಮುಂದುವರೆದು 120000 ಕೋಟಿ ರೂಪಾಯಿ ವೆಚ್ಚದಲ್ಲಿ 3084 ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ 5486 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ 8408 ಕೋಟಿಯಲ್ಲಿ ವೆಚ್ಚದಲ್ಲಿ ಬೆಂಗಳೂರು ರಾಮನಗರ್ ಮಂಡ್ಯ ಮೈಸೂರು ಹೆದ್ದಾರಿ 4544 ಕೋಟಿ ವೆಚ್ಚದಲ್ಲಿ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇ 1200 ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿ ಧಾರವಾಡ ಆರು ಪಥಗಳ ರಸ್ತೆ 2200 ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿ ಹೊಸಪೇಟೆ ಬೆಳ್ಳಾರಿ ಆಂಧ್ರಗಡಿ ಹೆದ್ದಾರಿ 2611 ಕೋಟಿ ವೆಚ್ಚದಲ್ಲಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಮಾರ್ಗದ ಆರು ಪಥಗಳ ಹೆದ್ದಾರಿಗಳು ಸೇರಿವೆ ಮೈಸೂರು ಕುಶಾಲನಗರ ಮಾರ್ಗ 792 ಉದ್ದದ ಹೆದ್ದಾರಿಯನ್ನು 4128 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಅನುಮೋದನೆಯಾಗಿದೆ ರಸ್ತೆಗಳ ಅಪಘಾತ ತಡೆಗಟ್ಟಲು ಮತ್ತು ಸುಗಮ ಸಂಚಾರಕ್ಕೆ ಅನುಗುಣವಂತೆ ಯೋಜನೆಗಳು ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣೆಗೆ ಕೇಂದ್ರ ವತಿಯಿಂದ 124 ವೆಚ್ಚದಲ್ಲಿ 145 ರಸ್ತೆಗಳ ಸುರಕ್ಷತಾ ಕಪ್ಪು ಸ್ಥಳ ನಿವಾರಣೆಗೆ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ 2022-23 ಸಾಲಿನಲ್ಲಿ ಉಂಟಾದ ಅತಿವೃಷ್ಟಿ ಮತ್ತು ನೆರೆಹಾವಳಿ ಹಾನಿಗಳ ಇಲಾಖೆಯ ರಸ್ತೆ ಸೇತುವೆ ದುರಸ್ತಿ ಪುನರ್ ನಿರ್ಮಾಣ ಕಾಮಗಾರಿಗಳಿಗೆ ಒಟ್ಟು 500 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತದೆ ರಾಜ್ಯದ ಕೋರ್ ನೆಟ್ವರ್ಕ್ ರಸ್ತೆ ಜಾಲದಲ್ಲಿ 1700 ಕಿಲೋಮೀಟರ್ ಉದ್ದದ ರಾಜ್ಯದ ಹೆದ್ದಾರಿ ರಸ್ತೆಯನ್ನು ರಾಜ್ಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ
ಎಸ್ಎಸ್ಡಿಪಿ ಹಂತ ನಾಲ್ಕು ಘಟಕ ಮೂರು ಅಡಿಯಲ್ಲಿ 2,000 ಕೋಟಿ ರೂಪಾಯಿ ಮೊತ್ತದ ನಿರ್ಮಾಣ ಮಾಡಲಾಗುವುದು.